नमूर कड़े मुख माड़िदे याके बरबारदागिता हब्बा उण्णे करेद्रे बरोद कष्ट नीविब्बरु अण्ण तम्मंद्रु इद्दक्किद्दंगे दिडीर अंत बंदिल्ल अदक्के केळिद्वप्प ईगलू हब्बा माडोके बंदिरोदु नानु हब्बा अद्याव हब्बा ना संग ई मासदल्लि याके एल्लानु बिडिसि हेळबेके ನನ್ನ ಕೈ ಎಸಗಲಿ ಮಾರ್ತಿನಿ ಹಬ್ಬ ಸಿದ್ದಪ್ಪ ಇವನಿಗೆ ಒಂದು ಹೆಂಡ ತಂದ ಗಂಟ ಹಾಕೋವರೆಗೂ ಇವನ ಮುಖ ಗಂಟೆ ಅವ ಇವನು ಒಪ್ಪಿಗೆ ಕೊಟ್ರೆ ಈ ವಾರದ ನಿಶ್ಚಯ ಮುಂದಿನ ವಾರನೇ ಲಗ್ನ ಆದ್ರೇನು ತಂಗಿ ಮದುವೆ ಆದ್ರೆ ನನ್ನ ಮದುವೆ ಅಲ್ಲಿವರೆಗೂ ಭಗವಂತನೇ ಬಂದು ಹೇಳಿದ್ರು ಬಗ್ಗೋನಲ್ಲ ಅಂತಾನೆ ನಿನ್ನ ಮೊಮ್ಮಗ ಸಿದ್ದಪ್ಪ ಇವನು ಹೇಳೋದು ಸರಿನೇ इबिगूटे लग्न मिबिड़ सर सर नहीं ना हम पानक तरती लक्षण बाय तुम चेन्नम्मा चन्ना करी बिंदल ओह मग मेले बेटद प्रीति इधे तले मेल कूर्सकी तले तक हाँता आग गे बेगिद ಹಾಲಲ್ಲ ಅಪ್ಪಯ್ಯ ತಿಳ್ಕೋ ಅವಳು ನನ್ನ ಮಗಳು ಬುದ್ಧಿವಂತೆ ಧೈರ್ಯವಂತೆ ಛಲವಂತೆ ಮನೆವರು ತಲೆ ತಗ್ಗಿಸುವಂತ ಕಾರ್ಯನ ಅವಳು ಯಾವತ್ತೂ ಮಾಡೋದಿಲ್ಲ ಬರಿ ಕತ್ತಿ ವರ್ಸಲ್ಲ ಅಷ್ಟೇ ಲಕ್ಷಣ ಶಸ್ತ್ರಾಸ್ತ್ರ ಪ್ರಯೋಗ ಮಾಡೋದಲ್ಲ ಪರಿಣಿತೆ ಹಾಗಂತ ಆಕೆ ಗುರುಗಳು ಬಾಯಿ ತುಂಬಾ ಅವಳನ್ನ ಹೊಗಳ್ತಾರೆ ಗೊತ್ತಾ ಹೊಗಳ್ತಾರೆ ಹೊಗಳ್ತಾರೆ ನಿಮ್ಮನೆ ಬಿನ್ನಕ್ಕಾಗಿ ಸರಿ ಸರಿ ಅವಳೆಲ್ಲಿ ಬಿಸ್ತಲ್ ಬಂದು ಪಿತ್ತ ನೆತ್ತಿ ಹೆರದ ಕಾಣುತ್ತೆ ತಗೋ ಕುಡಿದು ತಂಪಾಗು ಓಹೋ ನಿನ್ನ ಪಾನಕ ನೀನೇ ಕೊಡಿ ಏ ಕುಡಿಯೋ ಕಂಡಿದ್ದೀನಿ ಊರಿಂದ ಬಂದಿದ್ದೀಯಾ समरकले अभ्यास ओहो आगो समरकले समरकले अभ्यास बर्तले बिड़ो मदलु निन दंड वार्सको बा अदेल्ल आमेले एक बंदे याकिंगार्तानी सिंगलिका ಯಾವಳಾದರೂ ಗಟವಾಣಿ ಹೆಣ್ಣು ತಂದು ಇವನಿಗೆ ಗಂಟ ಹಾಕಿದ್ರೆ ಸರಿ ಹೋಗ್ತಾನೆ ಪಾಪ ಮೆತ್ತಿಗಳನ್ನ ಬಂದುಬಿಟ್ರೆ ಹುರಿದು ಮುಕ್ಕಿ ಬಿಡ್ತಾನೆ ಸಿಡ್ಕಾದ್ದಕ ನಾನು ಅದೇ ಪ್ರಯತ್ನದಲ್ಲಿದ್ದೇನೆ ಬಾ ಇಬ್ಬರಿಗೂ ಕಂಕಣಬಲ ಕೂಡಿ ಬರಬೇಕು ಅಷ್ಟೇ ಅದ ಯಾವ ನತ ದೃಷ್ಟೆ ಹೆಣ್ಣು ಇವಳಗೋಸ್ಕರ ಅದ ಎಲ್ಲಿ ಕಾದಿದಾಳೋ ಆ ಶಿವನೇ ಬಲ್ಲ ತು ಇವನೇ ಯಾಕೆ ಬಂದೀಗ ಯಾರನ್ನು ಬಿಡಬಾರದೆಂದು ಅಪ್ಪಣೆ ಆಗಿದೆ ತಾಯಿ ಹೋಗು ನಾವು ಬಂದಿದ್ದೇವೆಂದು ಹೋಗಿ ಹೇಳು ಅಪ್ಪಣೆ ತಾಯಿ
ಮಂತ್ರಿ ವೀರಭದ್ರಯ್ಯನವರೇ. ತಾಯಿ, ನನಗೆ ಕೋಪ ಇದು ಸರಿ ಕಾಣುತ್ತಿಲ್ಲ. ನಿಮ್ಮ ಅಭಿಪ್ರಾಯವೇ ನನ್ನ ಅಭಿಪ್ರಾಯ ತಾಯಿ. ಹೋಗುತ್ತಾ ಹೋಗುತ್ತಾ ಎಲ್ಲವನ್ನು ನೀವು ಸರಿಯಾಗಿರಲು ಬಿಡುವುದಿಲ್ಲ ಎಂಬ ನಂಬಿಕೆ ನನಗಿದೆ ತಾಯಿ. ಅತ್ತೆಗೆ ಯಾವಾಗ ಬಂದಿರಿ? ಒಳಗೆ ಬಂದು ಮಹಾರಾಜರೊಡನೆ ಮಾತನಾಡಬಹುದಿತ್ತಲ್ಲ. ನಿಮ್ಮ ದಾಸಿ ನಮ್ಮನ್ನು ತಡೆದಿದ್ದಾಳೆ ಲಿಂಗಾಜಮ್ಮ. ಅಯ್ಯೋ, ಇವಳಿಗೆ ನಮ್ಮವರು ತಮ್ಮವರು ಯಾರೆಂದು ತಿಳಿಯುವುದೇ ಇಲ್ಲ. ಮಹಾರಾಜರಿಗೆ ನಿದ್ರಾಭಂಗವಾಗಬಾರದೆಂದು ನಾನೇ ತಿಳಿಸಿದ್ದೆ. ಒಳಗೆ ಬನ್ನಿ. ಇಲ್ಲ ಲಿಂಗಾಜಮ್ಮ, ಇಲ್ಲ. ವಸಂಗಡಿ ವೈದ್ಯರಿಗೆ ಪತ್ರ ಬರೆಸಬೇಕಿತ್ತಲ್ಲವೇ, ಹಾಗಾಗಿ ನಿನ್ನನ್ನು ಕೇಳಿ ಬರೆಸೋಣವೆಂದು ಬಂದೆ. ಅಯ್ಯೋ ಅತ್ತಿಗೆ, ನನ್ನನ್ನು ಕೇಳಿ ಬರೆಯಿಸಬೇಕೆ? ಪತ್ರ ಬರೆಯಿಸಿ ತಂದಿದ್ದರೆ ರಾಜಮುದ್ರೆ ಹಾಕಿಸುತ್ತಿದ್ದೆ. ಇಲ್ಲ, ನಿನ್ನನ್ನು ಕೇಳದೆ ಬರೆಸುವುದು ಸಮಂಜಸವಿಲ್ಲ ಎಂದು ನನಗನಿಸಿದೆ. ಹಾಗಾಗಿ ಕೇಳಿ ಬರೆಸುವುದೇ ಸೂಕ್ತವೆನಿಸಿತು, ಅದಕ್ಕೆ ಬಂದೆ. ವೀರಭದ್ರಯ್ಯನವರೇ. ತಾಯಿ. ಕರ್ಣಿಕನನ್ನು ಕರೆಸಿ. ಅಪ್ಪಣೆ. ಬನ್ನಿ ಅತ್ತಿಗೆ. ಅತ್ತಿಗೆ, ನಮ್ಮಿಂದ ತಪ್ಪಾಗಿದ್ದಲ್ಲಿ ಕ್ಷಮಿಸಿ, ಬನ್ನಿ. ಮಗವನ್ನು ಚೂಟುವವರು ಇವರೇ, ಕೊಟ್ಟಿಲು ತೂಗುವವರು ಇವರೇ. ಕರ್ಣಿಕ ಮಂಜಯ್ಯನವರೇ, ಸಿದ್ಧಪಡಿಸಿ. ನಾನು ಹೇಳಿದಂತೆ ಪತ್ರವನ್ನು ಸಿದ್ಧಪಡಿಸಿ. ಅತ್ತಿಗೆ, ಈ ಸಲ ಒಕ್ಕಣೆಯನ್ನು ನಾನು ಹೇಳುತ್ತೇನೆ, ಕರ್ಣಿಕರು ಬರೆಯುತ್ತಾರೆ. ಹಾಗಲ್ಲ ಲಿಂಗಾಜಮ್ಮ. ಅತ್ತಿಗೆ, ನನಗೆ ಪತ್ರ ಬರೆಸಲು ಬರುತ್ತದೆಯೋ ಇಲ್ಲವೋ ಎಂದು ನಿಮಗೂ ತಿಳಿಯಬೇಕಲ್ಲವೇ? ಅವರು ನನಗೆ ಪರಿಚಿತರು. ಪತ್ರ ಬರೆಸುವುದಕ್ಕೆ ಪರಿಚಯವೇ ಆಗಬೇಕೇ? ಅವರ ಹೆಸರೇನಂದಿರಿ? ಸಂಜೀವಿನಿ ವಲ್ಲಭ, ಹೊಸಂಗಡಿಯ ಅಂದಕ ವೆಂಕಟಪ್ಪನವರ ಪ್ರಾಂತದಲ್ಲಿರುತ್ತಾರೆ. ಇಷ್ಟು ಸಾಕತ್ತಿಗೆ. ಕರ್ಣಿಕರೇ, ನೀವು ಬರೆಯಿರಿ. ವೈದ್ಯ ಪಂಡಿತ, ಆಯುರ್ವೇದ ಸಾಮವೇದ ಪಿತಾಮಹ, ಮಂತ್ರ ತಂತ್ರಕಾರಕ, ಕಾಳಿಕಾದೇವಿ ಉಪಾಸಕ, ಘಟ್ಟದ ಕೆಳಗಿನ ಹೊಸಂಗಡಿಯ ವೈದ್ಯ ಚಕ್ರವರ್ತಿ ಶ್ರೀ 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 ಸಂಜೀವಿನಿ ವಲ್ಲಭರಿಗೆ ಅನಂತ ಪ್ರಣಾಮಗಳು. ಇಂತು ಇಲ್ಲಿ ನಾವೆಲ್ಲರೂ ಕುಶಲವಾಗಿದ್ದೇವೆ. ನೀವು ಕ್ಷೇಮವಾಗಿದ್ದೀರೆಂದೇ ಭಾವಿಸುತ್ತೇವೆ. ಶಿವಪ್ಪ ನಾಯಕರ ಪುತ್ರರತ್ನ ಬಿದನೂರಿನ ಸಂಸ್ಥಾನದ ದೊರೆಯೂ ಆದ ಮಹಾರಾಜ ಭದ್ರಪ್ಪ ನಾಯಕರು ಅನಾರೋಗ್ಯ ಪೀಡಿತರಾಗಿದ್ದು ನಮ್ಮನ್ನು, ಅರಮನೆಯವರನ್ನು, ಪುರಜನರನ್ನು ಆತಂಕಕ್ಕೀಡು ಮಾಡಿದೆ. ಯಾವುದೇ ಕಾಯಿಲೆ, ಗ್ರಹದೋಷ, ಗಾಳಿ, ಕೈವಾಡಗಳಿಗೆ ಸೂಕ್ತ ಚಿಕಿತ್ಸೆ ನೀಡಿ ದಿಗ್ಬಂಧನ ಹಾಕಬಲ್ಲ ನಿಮ್ಮ ಶಕ್ತಿ ಪರಿಣಿತೆಯ ಬಗ್ಗೆ ನಮಗೆ ಅಪಾರ ವಿಶ್ವಾಸವಿರುವುದರಿಂದಾಗಿ ಈ ಓಲೆ ಬರೆಯಿಸಲಾಗಿದೆ. ತಾವು ದಯಮಾಡಿ ನಮ್ಮ ಕರೆಯನ್ನು ಮನ್ನಿಸಿ ವಿಶ್ವಾಸವಿಟ್ಟು ಬಿದನೂರಿಗೆ ಆಗಮಿಸಿ ದೊರೆಗಳಿಗೆ ಸೂಕ್ತ ಚಿಕಿತ್ಸೆ ನೀಡಿ ರೋಗಮುಕ್ತರನ್ನಾಗಿ ಮಾಡಿರೆಂದು ಈ ಮೂಲಕ ವಿನಯಪೂರ್ವಕ ಒತ್ತಾಯ ತರಲಾಗಿದೆ.
ಈ ಪತ್ರ ನೋಡಿದೊಡನೆ ತಡಮಾಡದೆ ತಾವು ದಯಮಾಡಿಸುತ್ತೀರೆಂದು ನಂಬಿದ್ದೇವೆ. ಇಂತೂ ನಿಮ್ಮ ವಿಶ್ವಾಸಿ ಮಹಾರಾಣಿ ಲಿಂಗಾಜಮ್ಮ. ಅತ್ತಿಗೆ, ಪತ್ರ ಸರಿಯಾಗಿದೆಯಲ್ಲವೇ? ತಮ್ಮ ಒಕ್ಕಣಿ ಅಂದ ಮೇಲೆ ಕೇಳಬೇಕೆ ತಾಯಿ? ಆದರೆ ಅವರು ಬರುತ್ತಾರವೋ ಇಲ್ಲವೋ ಎಂಬ ಸಂಶಯ. ಸಂಶಯ ಬೇಡ. ಬರಲು ಹೇಳುತ್ತಿರುವುದು ಬಿದನೂರಿನ ಅರಸರು. ಹೊಸಂಗಡಿ ಕೆಳದಿಯ ಪಾಳೆಪಟ್ಟು ಎಂಬುದನ್ನು ಮರೆಯಬೇಡಿ ವೀರಭದ್ರಯ್ಯನವರೇ. ಕರ್ಣಿಕರೇ, ಈ ಪತ್ರಕ್ಕೆ ಈ ಕೂಡಲೇ ರಾಜ ಮುದ್ರೆಯನ್ನು ಹಾಕಿಸಿ ದೂತನ ಮೂಲಕ ಹೊಸಂಗಡಿಗೆ ಕಳುಹಿಸಿಕೊಡಿ. ಅಪ್ಪಣೆ ತಾಯಿ. ನಾನು ಹೇಳಿದಂತೆ ಮಾಡಿ. ನಾವು ಅಂದುಕೊಂಡಂತೆ ಎಲ್ಲ ನಡೆಯಬೇಕು.